ಕಾಂಗ್ರೆಸ್ಗೆ ಗಂಡು ಮಕ್ಕಳು ಎಷ್ಟೇನಿದ್ರೋ ಅದೇ ರೀತಿ ಹೆಣ್ಣು ಮಕ್ಕಳ ನಾಯಕತ್ವ ಕೂಡ ಅಷ್ಟೇ ಇಂಪಾರ್ಟೆಂಟು ಅಂತ, ಆಮೇಲೆ ಆ ದಿಟ್ಟತನ ಆ ತಾಕತ್ತು ನಮ್ಮ ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು ನಮ್ಮ ಲಕ್ಷ್ಮೀ ಬಳ್ಳಕರ್ ಅದನ್ನು ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಯಾರೇನು ಬೇಕಾರೆ ಅನ್ಕೊಳ್ಳಿ, ಆನೆ ಹೋಗಿದ್ದೆ ದಾರಿ. ಓಕೆ ಮೇಡಮ್, ನಿಮ್ಗೆ ಎಷ್ಟು ಅವಮಾನ ಮಾಡಿದ್ರೋ ಅಷ್ಟು ತಲೆ ತಗ್ಗಿಸ್ತಾರೆ. ಇವತ್ತು ನಾನು ಕಾಂಗ್ರೆಸ್ ಅಭಿಮಾನಿ ಅಲ್ಲ, ಬಟ್ ಆದರೆ ನಿಮ್ಮ ಕೆಲಸ ನಾನು ಯಾವಾಗಲೂ ಶ್ಲಾಘನೆ ಮಾಡ್ತೀನಿ. ನಿಮ್ಮನ್ನು ಈಯಾಳಿಸಿದಷ್ಟು ನೀವು ಬೆಳೆದಿದ್ದೀರಾ, ಇನ್ನೂ ಬೆಳೆದಿರಾ. ನಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡೆಪ್ಯೂಟಿ ಸಿ ಎಂ ಆಗಬೇಕು, ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಷನ್ ಆಗಬೇಕು. ಈ ಥರ ಹೆಣ್ಣು ಉಳಿತಾರ, ಆಮೇಲೆ ಮುನ್ರತ್ನಾಗೆ ಅಡ್ವೈಸ್ ಮಾಡಿರೋದು 100% ಕರೆಕ್ಟ್ ಇದೆ. ಅವನು ಆ ಕೂಲಿ ಮರ್ತೋಗಿದ್ದಾನೆ. ಅವನು ಬಂದಿರೋದು ಆಂಧ್ರದಿಂದ ಅಂತ, ಆ ಕೂಲಿ ಮರ್ತೋಗಿದ್ದಾನೆ. ಅವನೊಬ್ಬ ಜನಸೇವಕ ಅಂತ, ಆ ಕೂಲಿ ಮರ್ತೋಗಿದ್ದಾನೆ. ಅವನೊಬ್ಬ ಪಬ್ಲಿಕ್ ಸರ್ವೆಂಟ್ ಅಂತ, ಅವನು ಗುಂಡ ಅನ್ಕೊಂಡಿದ್ದಾನೆ, ಅದು ತಪ್ಪು. ಅವನೊಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್. ಇವತ್ತು ಕುಸ್ವಾನ ಬಾಯ್ಗೆ ಬಂದಾಗ ಮಾತಾಡಿದ್ದಾನೆ, ಷಡ್ಯಂತ್ರ ಅಂತೆ. ಆ ಅಮ್ಮ ಮೊಬೈಲಲ್ಲಿ ಏನೋ ಆಡ್ಕೊಂಡಿರ್ತದೆ. ಆ ಅಮ್ಮ ಷಡ್ಯಂತ್ರ ಮಾಡೋಷ್ಟು ಲೆವೆಲ್ ಇದೆಯಾ? ಬಿಡ್ತಾನೆ ಹೆಣ್ಮಕ್ಳು. ನೀವು ನಾನು ಹಾಕೊಂಡು ರಬ ಅಂತ ರುಬ್ಬಿರೋದಕ್ಕೆ ಈಗ ಜೈಲಲ್ಲಿ ಬುಕ್ ಓದ್ತಾವನಂತೆ, ಪೊಲೀಸ್ ಕಡೆಯಲ್ಲಿ ಬುಕ್ ಓದ್ತಾವನಂತೆ. ಲೇ ಮುನಿ, ಏನೋ ನಿನ್ ಬಾಳು ಕುಸುಮ, ಏನ್ ಮಾಡ್ಲೋ ನಿನ್ಗೆ? ಕಾಂಪಿಟೇಷನ್ ಮಾಡ್ಬಿಟ್ರೆ ಆ ಅಮ್ಮನ ಮೇಲೆ ನಾ ಮಾಡಿದ್ದು ಉಗ್ದಿದ್ದು ನಾನು, ನನ್ನ ಹೆಸರು ಹೇಳು. ನಮಸ್ಕಾರ ಕರ್ನಾಟಕ. ಕಾಂಗ್ರೆಸ್ಸಿನ ಸಚಿವೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುನಿರತ್ನ ಯಾರನ್ನ ಏಕವಚನ ಅಶ್ಲೀಲ ಪದಗಳಿಂದ ನಿಂದಿಸಿದ್ನೋ ಆ ಕಾಂಟ್ರಾಕ್ಟರ್ ಮನೆಗೆ ವಿಸಿಟ್ ಮಾಡಿದ್ದಾರೆ. ಸಾಂತ್ವನ ಹೇಳಿಲ್ಲ, ಧೈರ್ಯ ಕೊಟ್ಟವಳೆ. ಯಾರು? ನಮ್ಮ ಉತ್ತರ ಕರ್ನಾಟಕದ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರಮ್ಮ. ಏಯ್ ಸಿಟಿ ರವಿ, ನೋಡೋ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಬಿಟ್ಟರೆ ರಾಂಗನು ಗುರು ಗುರು. ನೋಡ್ದೇನೋ ಸಿಟಿ ರವಿ, ಹಾಂ ಅವತ್ತೇನು ಮಾತಾಡಿದೆ, ಹಾಂ ಪ್ರೂವ್ ಮಾಡಿದ್ರ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರು, ಹಾಂ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಅತ್ತಿಗೆ ಅನ್ನೋದು ಇನ್ನೊಂದೆರಡು ಮಾತು ತುಂಬ ಆತ್ಮೀಯತೆ. ನೋಡಿ ಕರ್ನಾಟಕ, ಸಿದ್ದರಾಮಯ್ಯ ಅವರು ಸಿ ಎಮ್ಮು, ಡೆಪ್ಯೂಟಿ ಸಿ ಎಮ್ ಮಾಡಬೇಕು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ನ. ಆ ದಿಟ್ಟತನ, ಆ ತಾಕತ್ತು, ಆ ಗುಂಡಿಗೆ ನೋಡಿ, ಆ ಚೆಲುರಾಜ್ ಮನೆಗೆ ಹೋಗಿ ಸಾಂತ್ವನ ಹೇಳಿಲ್ಲ, ನನ್ನ ಗೌರ್ಮೆಂಟ್ ನಿನ್ನ ಜೊತೆ ಇದೆ, ನಿಮ್ಮಿಂದ ನಾವು ಗೌರ್ಮೆಂಟ್ ಮಾಡಿರೋದು, ವಿ ಸ್ಟ್ಯಾಂಡ್ ವಿತ್ ಯು ಅಂತೇಳಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರು ನಮ್ಮ ಅತ್ತಿಗೆ ಹೇಳಿದ್ದಾರೆ. ಥ್ಯಾಂಕ್ ಯು ಅತ್ತಿಗೆ. ಯಾರು ಏನು ಬೇಕಾರೆ ಅನ್ಕೊಳ್ಳಿ, ನಾವು ಬಾಯಿ ತುಂಬ ಅತ್ತಿಗೆ ಅಂತ ಕರಿತೀವಿ ನಿಮಗೆ, ನಾವು ಅತ್ತಿಗೆ, ನೀವು ನಮಗೆ ಅತ್ತಿಗೆನೆ. ಓಕೆ, ಅದು ಯಾರು ಏನು ಬೇಕಾರೆ ಅನ್ಕೊಳ್ಳಿ. ಓಕೆ, ಇನ್ನೊಂದು ವಿಚಾರ ಏನು ಅಂತಂದರೆ, ಸಿದ್ದರಾಮಯ್ಯ ಅವರು ಮೈಸೂರು ಕ್ಷೇತ್ರದಿಂದ ಸೌತ್ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದ್ರೆ ಉತ್ತರ ಕರ್ನಾಟಕಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರು ನಿಜವಾಗ್ಲೂ ಒಂದು ದೀಪ ಇದ್ದಂಗೆ. ಆ ಎಮ್ಮನ್ನ ಡೆಪ್ಯೂಟಿ ಸಿ ಎಂ ಮಾಡಬೇಕು ರಾಹುಲ್ ಗಾಂಧಿ ಅವರು. ಥ್ಯಾಂಕ್ ಯು ರಾಹುಲ್ ಗಾಂಧಿ ಅವರೇ, ಒಂದು ಸಜೆಷನ್.